ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಈ ಪೆನ್ ಡ್ರೈವ್ಗಳನ್ನ ರಿಲೀಸ್ ಮಾಡೋದಕ್ಕೆ ಅವರೇ ಕಾರಣ ಜಿ ಟಿ ದೇವೇಗೌಡ ಹಾಗೂ ಸಾರಾ ಮಹೇಶ್ ಅವರು ನೀಡಿರುವ ಮಾಹಿತಿಗಳ ಪ್ರಕಾರ ಈ ಪ್ರಕರಣದಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ವಾಲ್ವ್ ಆಗಿದ್ದಾರೆ ಎಚ್ ಡಿ ರೇವಣ್ಣ ವಿರುದ್ಧ ಕೆಆರ್ ನಗರದಲ್ಲಿ ಕೇಸ್ ದಾಖಲು ಆಗೋದಕ್ಕಿಂತ ಮುಂಚೆನೆ ಆ ವಿಚಾರ ಮಾಧ್ಯಮಗಳಿಗೆ ಗೊತ್ತಾಗಿದ್ದು ಹೇಗೆ ಸಂತ್ರಸ್ತ ಮಹಿಳೆಯನ್ನು ಇನ್ನೂ ಕೂಡ ಯಾಕೆ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿಲ್ಲ ರೇವಣ್ಣ ಅವರ ಅರೆಸ್ಟ್ ಆಗಿ ಆ ಎರಡು ದಿನ ಕಳೆದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ಜೆ ಡಿ ಎಸ್ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ಕೆಲವು ನಾಯಕರು ಮಾಡ್ತಾ ಇರುವ ಆರೋಪ ಸರಿ ಇದೆ ಅಂತ ಅನಿಸುತ್ತೆ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಈ ಪೆನ್ಡ್ರೈವನ್ನ ಉದ್ದೇಶಪೂರ್ವಕವಾಗಿ ಹಂಚಲಾಗಿದೆ ಆ ಹಂಚಿದವನನ್ನು ಯಾಕೆ ಇನ್ನು ಬಂಧಿಸಿಲ್ಲ ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾವು ನಿಮ್ಮ ಮಂಜುಗೌಡ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರ ಮೇಲೆ ಮುಗಿಬಿದ್ದಂತಹ ಕರ್ನಾಟಕದ ಜನ ಹಾಗೂ ವಿರೋಧ ಪಕ್ಷಗಳು ಅದನ್ನೇ ಸತ್ಯ ಅಂತ ಅಂದುಕೊಂಡು ಎಲ್ಲರೂ ಕೂಡ ಹಿಡಿ ಶಾಪ ಆಗ್ತಾಯಿದ್ರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾಯಿದ್ರು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾಯಿದ್ರು ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಶಹಬಾಷ್ ಗಿರಿಯನ್ನು ಸಹ ಕೊಡ್ತಾಯಿದ್ರು ಆದರೆ ಅದು ಕೇವಲ ಒಂದು ವಾರ ಅಷ್ಟೇ ಅದಾದ ಮೇಲೆ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ಸರ್ಕಾರದ ಮೇಲೆ ಬರ್ತಾ ಇರುವಂತಹ ಆರೋಪಗಳು ಇದನ್ನೆಲ್ಲ ಕೇಳಿದಾಗ ತನಿಖೆ ಯಾವ ಹಂತದಲ್ಲಿ ಸಾಗಿದೆ ತನಿಖೆ ಯಾವ ರೀತಿ ಸಾಗಿದೆ ಎನ್ನುವ ಡೌಟ್ ಜನರಿಗೆ ಮೂಡುವಷ್ಟರ ಮಟ್ಟಕ್ಕೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಆರಂಭದಲ್ಲಿ ಇದಕ್ಕೆಲ್ಲ ಜೆ ಡಿ ಎಸ್ ಕಾರಣ ಬಿ ಜೆ ಪಿ ಕಾರಣ ಇವ್ರಿಗೆ ಗೊತ್ತಿರಲಿಲ್ವ ಇವ್ರಿಗೆ ಯಾಕೆ ಎಂ ಪಿ ಟಿಕೆಟ್ ಕೊಡಬೇಕಾಗಿತ್ತು ಇಂಥವ್ರನ್ನ ಇಂಥವ್ರನ್ನ ಜೆ ಡಿ ಎಸ್ ಸಪೋರ್ಟ್ ಮಾಡುತ್ತೆ ಇಂಥವ್ರನ್ನ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಾರೆ ಮೋದಿ ಸಪೋರ್ಟ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಮುಗಿಬಿದ್ದಿತ್ತು ಯಾವಾಗ ಮೊನ್ನೆ ದೇವರಾಜೇಗೌಡ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಈ ಪೆನ್ಡ್ರೈವ್ಗಳನ್ನು ರಿಲೀಸ್ ಮಾಡೋದಕ್ಕೆ ಅವರೇ ಕಾರಣ ನನ್ನ ಮೇಲೆ ಕೂಡ ಒತ್ತಡವನ್ನು ಹೇರಿದರು ಈ ವಿಚಾರದಲ್ಲಿ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಹೆಸರನ್ನು ತರಬಾರ್ದು ಅಂತ ಒತ್ತಡವನ್ನು ಹಾಕಿದರು ಎಲ್ ಆರ್ ಶಿವರಾಮೇಗೌಡ ಇದಕ್ಕೆ ಮಧ್ಯವರ್ತಿ ಆಗಿದ್ದರು ಎನ್ನುವ ಒಂದಷ್ಟು ಆಡಿಯೋಗಳನ್ನು ಅವರದ್ದೇ ಅಂದರೆ ಎಲ್ ಆರ್ ಶಿವ ಶಿವರಾಮೇಗೌಡ ಹಾಗೂ ಡಿ ಕೆ ಶಿವಕುಮಾರ್ ಅವರದ್ದೇ ಎನ್ನಲಾದ ಆಡಿಯೋವನ್ನು ಯಾವಾಗ ಪ್ರೆಸ್ ಮೀಟ್ನಲ್ಲಿ ರಿಲೀಸ್ ಮಾಡಿದ್ರೋ ಈ ಪ್ರಕರಣ ಈ ಪ್ರಕರಣದ ಮೇಲೆ ಜನರಿಗೆ ಒಂದು ಡೌಟ್ ಅಂತೂ ಶುರುವಾಗಿದೆ ಅದರ ಸಲುವಾಗಿ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಜಿ ಟಿ ದೇವೇಗೌಡ ಹಾಗೂ ಸಾರಾ ಮಹೇಶ್ ಅವರು ನೀಡಿರುವ ಮಾಹಿತಿಗಳ ಪ್ರಕಾರ ಈ ಪ್ರಕರಣದಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅವರ ಅಣತಿಯಂತೆ ಅವರ ಪರ್ಮಿಷನ್ನಂತೆ ಈ ಕೇಸ್ನ ತನಿಖೆ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಆ ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ಮೊದಲನೇದಾಗಿ ಹೇಳಿಬಿಡ್ತೀನಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಪ್ಪಣೆಯನ್ನು ಪಡೆದು ಕಾರ್ತಿಕ್ ಗೌಡ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಗೌಡ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾನೆ ಅನ್ನೋದು ಮೊದಲನೇ ಆರೋಪ ಇನ್ನು ಎಚ್ ಡಿ ರೇವಣ್ಣ ವಿರುದ್ಧ ಕೆ ಆರ್ ನಗರದಲ್ಲಿ ಕೇಸ್ ದಾಖಲು ಆಗೋದಕ್ಕಿಂತ ಮುಂಚೆನೆ ಆ ವಿಚಾರ ಮಾಧ್ಯಮಗಳಿಗೆ ಗೊತ್ತಾಗಿದ್ದು ಹೇಗೆ ಅನ್ನೋದು ಎರಡನೇ ಪಾಯಿಂಟ್ ಇನ್ನು ಮೂರನೇದು ಸಂತ್ರಸ್ತ ಮಹಿಳೆಯನ್ನು ಇನ್ನೂ ಕೂಡ ಯಾಕೆ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿಲ್ಲ ರೇವಣ್ಣ ಅವರ ಅರೆಸ್ಟ್ ಆಗಿ ಹತ್ತತ್ರ ಎರಡು ದಿನ ಕಳೆದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಆದರೂ ಕೂಡ ಆ ಮಹಿಳೆ ಸಿಕ್ಕಿದರೆ ಅಂತ ನೀವು ಹೇಳ್ಕೊಂಡಿದ್ರು ಕೂಡ ಇನ್ನೂ ಯಾಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿಲ್ಲ ಅನ್ನೋದು ಅವರ ಮೂರನೇ ಪ್ರಶ್ನೆ ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಏನು ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚಿನ ವೀಡಿಯೋಗಳಿದೆ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತ ಅವರ ಮೇಲೆ ಆರೋಪ ಇದೆ ಅಷ್ಟೇ ಅಷ್ಟೇ ಪ್ರಮಾಣದ ತಪ್ಪು ಆ ಪೆಂಡ್ರೈವನ್ ಪೆಂಡ್ರೈವ್ಗೆ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಹಂಚಿದ್ದು ಆ ಹಂಚಿದವನು ಯಾರು ಆ ಹಂಚಿದವನನ್ನು ಇನ್ನೂ ಕೂಡ ಯಾಕೆ ಎಸ್ ಐ ಟಿ ತಂಡ ಆಗಲಿ ಸರ್ಕಾರ ಆಗಲಿ ಬಂಧಿಸಿಲ್ಲ ಅವನನ್ನು ಫ್ರೀಯಾಗಿ ಓಡಾಡ್ಕೊಂಡು ಇರೋದಕ್ಕೆ ಯಾಕೆ ಬಿಟ್ಟಿದ್ದೀರಾ ಕಾರ್ತಿಕ್ ಗೌಡ ಎಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ಜೆ ಡಿ ಎಸ್ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ಕೆಲವು ನಾಯಕರು ಮಾಡ್ತಾ ಇರುವ ಆರೋಪ ಸರಿ ಇದೆ ಅಂತ ಅನಿಸುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಕೇಳಿರುವ ಪ್ರಶ್ನೆಗಳೇ ಆಗಿದೆ ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರಿಂದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳೋದು ಒಂದು ರೂಲ್ ಆದರೂ ಕೂಡ ಆ ಮಹಿಳೆಯನ್ನು ಇವತ್ತಿಗೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿಲ್ಲ ಅದರ ಜೊತೆಗೆ ನಿಂದ ಪ್ರಜ್ವಲ್ ರೇವಣ ಮಾಡಿದ ಕೆಲಸದಿಂದ ಎಷ್ಟೋ ಜನ ಹೆಣ್ಣುಮಕ್ಕಳ ಭವಿಷ್ಯ ಹಾಳಾಗಿದೆ ಎಷ್ಟೋ ಜನ ಹೆಣ್ಣುಮಕ್ಕಳು ತಮ್ಮ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಹಿಂಸೆ ಆಗಿದೆ ಅಂತ ಏನು ಹೇಳಲಾಗ್ತಾ ಇತ್ತು ಅಷ್ಟೇ ಪ್ರಮಾಣದ ತಪ್ಪು ಆ ಪೆಂಡ್ರೈವನ್ನು ಪಬ್ಲಿಕ್ನಲ್ಲಿ ಒಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಪೆಂಡ್ರೈವ್ಗಳನ್ನು ಹಂಚಿದ್ದು ಅದು ಎಲ್ಲೆಲ್ಲಿ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಹೀಗೆ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಈ ಪೆಂಡ್ರೈವನ್ನು ಉದ್ದೇಶಪೂರ್ವಕವಾಗಿ ಹಂಚಲಾಗಿದೆ ಆ ಹಂಚಿದವನನ್ನು ಯಾಕೆ ಇನ್ನೂ ಬಂಧಿಸಿಲ್ಲ ಹಂಚಿದ್ದು ಕೂಡ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟಂಗೆ ಹಂಚಿದ್ದು ಕೂಡ ಆ ಹೆಣ್ಣು ಮಕ್ಕಳ ಇಮೇಜ್ಗೆ ಡ್ಯಾಮೇಜ್ ಮಾಡ್ದಂಗೆ ಹಂಚಿದ್ದು ಕೂಡ ಆ ಹೆಣ್ಣು ಮಕ್ಕಳು ಗೌರವಯುತವಾದ ಬಾಳನ್ನು ಮುಂದಿನ ದಿನಗಳಲ್ಲಿ ನಡೆಸೋದಕ್ಕೆ ಆಗದೇ ಇರೋ ರೀತಿ ಮಾಡಿದಂಗೆ ಈ ಎಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ ಇದು ಕೂಡ ಸರಿ ಅಂತ ಅನಿಸುತ್ತೆ ಆದರೆ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಯಾವ ಥರದ ಉತ್ತರ ಉತ್ತರವನ್ನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಏನನ್ಸುತ್ತೆ ಈ ಪ್ರಕರಣದ ಬಗ್ಗೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಅವರು ಎಲ್ಲಿದ್ದಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಅವರನ್ನು ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ ಗೊತ್ತಿಲ್ಲ ಕೇಂದ್ರ ಸರ್ಕಾರಕ್ಕೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟು ವಿದೇಶಾಂಗ ಸಚಿವಾಲಯಕ್ಕೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟು ಅವರನ್ನು ಕರೆತರುವ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನ ಯಾವ ಹಂತದಲ್ಲಿದೆ ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಈ ಪ್ರಕರಣ ಪ್ರತಿದಿನ ಟಿ ವಿ ಆನ್ ಮಾಡಿದ್ರೆ ಆನ್ ಮಾಡಿದಾಗಲೂ ಅದೇ ಸುದ್ದಿ ಬರ್ತಾ ಇರುತ್ತೆ ಆಫ್ ಮಾಡೋಕ್ಕೂ ಮುಂಚೆಯೂ ಅದೇ ಸುದ್ದಿ ಬರ್ತಾ ಇರುತ್ತೆ ಈ ಆರೋಪಗಳ ಬಗ್ಗೆ ಈಗ ಜೆ ಡಿ ಎಸ್ನ ನಾಯಕರು ಹಾಗೂ ಬಿಜೆಪಿ ನಾಯಕರು ಹೇಳ್ತಾ ಇರುವಂತಹ ರೀತಿಯ ಬಗ್ಗೆ ಈ ಆರೋಪದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ